ಹಾಯ್ ಎವರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಸಿ ಇ ಟಿ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ನ ನೋಡಿಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇರುತ್ತದೆ, ಅದೇ ಒಂದು ಸ್ವಲ್ಪ ಖುಷಿಯೂ ಕೂಡ ಇರುತ್ತೆ. ನಮ್ಮದು ಇಷ್ಟು ರ್ಯಾಂಕಿಂಗ್ ಬರುತ್ತೆ ಅಂತ ವಿದ್ಯಾರ್ಥಿಗಳು ಅವರು ಅಂದ್ಕೊಂಡಿರ್ತಾರೆ. ಆದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇದು ಶಾಕ್ ಆಗುತ್ತೆ. ಇದೇನಾಗುತ್ತೆ ಅದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇಯ್ನಾಗಿ ಇಷ್ಟು ಅಂಕಕ್ಕೆ ಇಷ್ಟು ರ್ಯಾಂಕ್ ಅಂತ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅಂತ ಕೊಡ್ತಾ ಇದ್ದಾರೆ. ಇದರಲ್ಲೇನು ತಪ್ಪೇನಿಲ್ಲ, ಸಾಕಷ್ಟು ವಿದ್ಯಾರ್ಥಿಗಳು ನೋಡ್ಕೊಂಡಿರ್ತೀರ, ಆದರೆ ಸಾಕಷ್ಟು ವಿದ್ಯಾರ್ಥಿಗಳು ಅನಾಲಿಸಿಸ್ ಮಾಡಿರ್ತೀರ ನೀವು ನಮ್ಮ ರ್ಯಾಂಕು ಇಷ್ಟು ಬರ್ಬೋದು ಅಂತ. ಬಟ್ ಆ್ಯಕ್ಚುಲಿ ಅದು ನನ್ನ ಪ್ರಕಾರ ಅದು 100% ಟ್ರೂ ಅಲ್ಲ. ಯಾಕಂದರೆ ನಾನಾ ಫ್ಯಾಕ್ಟರ್ಗಳು ಕೂಡ ಕನ್ಸಿಡರ್ ಮಾಡ್ತಾರೆ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ. ಓನ್ಲಿ ಸಿ ಇ ಟಿ ಮಾರ್ಕ್ಸ್ ಅಲ್ಲದೆ ನಿಮ್ಮ ಪಿ ಯು ಬೋರ್ಡ್ ಮಾರ್ಕ್ಸ್ ಕೂಡ ಕನ್ಸಿಡರ್ ಮಾಡ್ತಾರೆ. ನೀವು ಯಾವ ರೀತಿ ಕ್ವೆಶನ್ಸ್ ಆನ್ಸರ್ ಮಾಡಿದ್ದೀರಾ, ಅಟೆಂಪ್ಟ್ ಮಾಡಿದ್ದೀರಾ, ಎಷ್ಟು ಕ್ವೆಶನ್ ಗ್ರೇಸ್ ಮಾರ್ಕ್ಸು, ಎಲ್ಲ ಫ್ಯಾಕ್ಟರ್ನು ಮಾಡಿಕೊಂಡು ಏನೋ ಕ್ವೆಶನ್ ಪೇಪರ್ ಡಿಫಿಕಲ್ಟಿ ಹೇಗಿದೆ, ಅದರ ಲೆವೆಲ್ ಹೇಗಿದೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅಟೆಂಡ್ ಮಾಡಿದ್ದಾರೆ, ಅದರ ಎಲ್ಲ ಫ್ಯಾಕ್ಟರ್ನ ಮಾಡಿಕೊಂಡು ನಿಮಗೆ ರ್ಯಾಂಕಿಂಗ್ ಅನುಗುಣವಾಗಿ ನಿಮ್ಮ ರ್ಯಾಂಕಿಂಗ್ ಪ್ರಕಟಗೊಳ್ಳುವುದು. ಆದರೆ ವಿದ್ಯಾರ್ಥಿಗಳಿಗೆ ಬರೀ ನಿಮ್ಮ ಕೆಲವೊಂದು ಕಡೆ ಬರೀ ನಿಮ್ಮ ಸಿ ಇ ಟಿ ಮಾರ್ಕ್ಸ್ ಕಂಡರಲ್ಲಿ ಒಂದು ರ್ಯಾಂಕಿಂಗ್ ಘೋಷಣೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಸಿ ಇ ಟಿ ರ್ಯಾಂಕಿಂಗಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು, ಅಥವಾ ಅದೇ ರೀತಿ ನಿಮ್ಮ ಬೋರ್ಡ್ ಮಾರ್ಕ್ಸು ಕಡಿಮೆ ಇತ್ತು, ನಿಮ್ಮ ರ್ಯಾಂಕಿಂಗ್ ಆಟೋಮೆಟಿಕ್ಕಾಗಿ ಸ್ವಲ್ಪ ಡೌನ್ ಆಗುತ್ತೆ, ಅಥವಾ ನಿಮ್ಮ ಬೋರ್ಡ್ ಮಾರ್ಕ್ಸಲ್ಲಿ ಅಂಕ ಜಾಸ್ತಿ ಇತ್ತು, ಸಿ ಇ ಟಿಲಿ ಕಡಿಮೆ ಇತ್ತು, ಅದು ಕೂಡ ಅಂಕಗಳು ಬೇರೆ ಆಗುತ್ತೆ. ಈ ರೀತಿ ನಿಮಗೆ ನಾನಾ ಫ್ಯಾಕ್ಟರ್ ಕೂಡ ಡಿಪೆಂಡ್ ಆಗುತ್ತವೆ. ಅದನ್ನು ಜಸ್ಟ್ ಫಾರ್ ನಿಮ್ಮ ರೆಫರೆನ್ಸ್ ಪರ್ಪಸ್ಗೆ ಮಾತ್ರ ನಿಮ್ಮ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ನ ನೋಡಿ, ಅದನ್ನೇ ಎಕ್ಸಾಕ್ಟ್ ಅನ್ಕೋಬೇಡಿ. ಯಾಕಂದರೆ ಸಾಕಷ್ಟು ಬದಲಾವಣೆ ಆಗುವ ಸಾಧ್ಯತೆ ಇದೆ. ಇದು ವಿದ್ಯಾರ್ಥಿಗಳ ಮುಖ್ಯವಾಗಿ